ಈಗ ನೋಡ್ರಿ, ಅವತ್ತು ಜಿಲ್ಲಾಧಿಕಾರಿಗಳು ಬೆಳಗಾವಿಯಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ಇದ್ದಕ್ಕೆ ಮನವಿ ಮಾಡಿಕೊಂಡ್ರು, ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ನನಗೆ ಭಾಳ ಖುಷಿ ಅನಿಸುತ್ತೆ. ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳು ಮುಖ್ಯಮಂತ್ರಿ ಜೊತೆ ಸಂಧಾನ ಮಾಡಿದ ಪರಿಣಾಮ ಆ ಜವಾಬ್ದಾರಿಯನ್ನು ನುಣುಚಿಕೊಳ್ಳಾರ್ದ ಪ್ರಾಮಾಣಿಕ ಪ್ರಯತ್ನ ಮಾಡಕ್ಕೆ, ಮತ್ತು ಉಸ್ತುವಾರಿ ಸಚಿವರು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕಂತಾರೆ, ವಿನಯ ಕೊಡ್ಕೊಂಡು ಪ್ರಯತ್ನ ಮಾಡಿದ್ರು. ಇವ್ರು ನೋಡಿ ಆದರೆ ಉಳಿದ ನಮ್ಮ ಸಮಾಜ ಶಾಸಕರು ಕಲೀಲಿ ಅಂತ, ಉಳಿದ ಸಮುದಾಯದ ಸಚಿವರು ಉಳಿದ ಶಾಸಕರು ಪ್ರಯತ್ನ ಮಾಡಕತ್ತಾರೆ. ಅಂದರೆ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಇವತ್ತೇನು 12 ಜನ ಶಾಸಕರು ಗೆದ್ದಿದ್ದಾರೆ, 20 ಜನ ಶಾಸಕರು ಗೆದ್ದಿದ್ದಾರೆ ಮತಾತೀತವಾಗಿ. ಇವರು ಗೆಲ್ಲಲಿಕ್ಕೆ ಪಂಚಮಸಾಲಿ ಮೀಸಲಾತಿ ಹೋರಾಟನೇ ಮೂಲ ಕಾರಣ. ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬರಲಿಕ್ಕೂ ಸಹ ನಮ್ಮ ಸಮಾಜದ ಹೋರಾಟ ಮೂಲ ಕಾರಣ ಅನ್ನೋದನ್ನು ಅಲ್ಲಿಗಳಿಗೆ ಸಾಧ್ಯ ಇಲ್ಲ, ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ. ಆದರೆ 1.5 ವರ್ಷದಲ್ಲಿ ಒಂದು ಜನಾಂಗದ ಕೂಗನ್ನು ಒಂದು ಜನಾಂಗಕ್ಕೆ ಸ್ಪಂದಿಸಿ ಮಾಡುವ ಕೆಲಸವನ್ನು ಸರ್ಕಾರ ಯಾವತ್ತೇ ಮಾಡಬೇಕಾಗಿತ್ತು. ನಾನೇ ತಿಳ್ಕೊಂಡಿದ್ದೆ, ಬಹುತೇಕ ನಮ್ಮ ಜೊತೆಗಿದ್ದರೆ ಎಲ್ಲರೂ MLA ಆದರೂ ಮಂತ್ರಿ ಆದರೂ ನನ್ನ ಜವಾಬ್ದಾರಿ ಕಡಿಮೆ ಆಯಿತು, ಆರಾಮದ ಇರ್ಬೋದು, ಇವ್ರು ಕೆಲಸ ಮಾಡ್ತಾ ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ. ಪಾಪ ಅವ್ರಿಗೆ ಏನಾಗಿತ್ತು ಗೊತ್ತಿಲ್ಲ. ಯಾಕಂದರೆ ಎಲ್ಲ MLAಗಳು ಎಲ್ಲರೂ ಹಿಂಗೆ ಇರಬೇಕು ಅಂತಾಗೋದಿಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿ ಇರಬೇಕಾಗಿದ್ದರು. ಆಯಾ ಸಂದರ್ಭ, ಆಯಾ ವ್ಯವಸ್ಥೆ ಹೆಂಗಿರ್ತು ಗೊತ್ತಿಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಶಾಸಕರು ಈ ಹಿಂದೆ ಹೋರಾಟ ಮಾಡಿದರೆ ಆ ಹೋರಾಟದ ಋಣ ನಮ್ಮ ಮೇಲೆ ಇತ್ತು. ಅದ್ರ ಬಗ್ಗೆ ಗೌರವ ಇತ್ತು.